ಜಾಸ್ತಿ ಈ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಹಾಕಿರ್ಬೋದು ಆಲ್ರೆಡಿ ಪ್ರೂವ್ ಮಾಡಿರೋ ತರ ಮಾಡೋದಾಗಿರ್ಬೋದು ಅದನ್ನ ಕಮ್ಮಿ ಮಾಡ್ಕೋಬೇಕು ನಾವೆಲ್ಲರೂ ಜನರು ನ್ಯಾಯಾಲಯಕ್ಕೆ ಬೆಲೆ ಕೊಡೋಣ ನಿಜಾನ ಅಂತ ನಂಬಕ್ಕೆ ಆಗ್ತಿಲ್ಲ ಇವತ್ತಿನವರೆಗೂ ಬಟ್ ಅದರ ಸತ್ಯ ಸೊ ಸತ್ಯ ಇಲ್ಲದೆ ಏನೂ ಆಕ್ಷನ್ ಯಾರು ತಗೊಳಕ್ ಸಾಧ್ಯನೇ ಇಲ್ಲ ಅದು ರೂಲ್ಸೂ ಅಲ್ಲ ಸೊ ಅದಕ್ಕೆ ನಾವು ಗೌರವ ಮಾಡಬೇಕು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಂಜೆ ವಾಣಿ ನಾನು ಶ್ರುತಿ ನೀರಾಯ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥ ಒಂದು ವಿಚಾರ ಅಂತ ಏನಂತ ಅಂದರೆ ದರ್ಶನ್ ಅವರು ಅರೆಸ್ಟ್ ಆಗಿರುವಂಥದ್ದು ಇದೊಂಥರ ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸಿರುವಂತಹ ವಿಚಾರ ಯಾಕಂದರೆ ಇಂತಹ ಒಂದು ರೇಣುಕಾ ಸ್ವಾಮಿ ಅನ್ನುವಂಥ ಒಬ್ಬ ಪರ್ಸನ್ನ ಕೊಳೆ ಆರೋಪದ ಮೇಲೆ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ನಮ್ಮ ಜೊತೆ ನಟಿ ಹಾಗೂ ದರ್ಶನ್ ಅವರ ಅಭಿಮಾನಿಯಾದಂಥ ಸಾಕ್ಷಿ ಮೇಘನಾ ಅವರಿದ್ದಾರೆ ಬನ್ನಿ ಅವ್ರ ಬಗ್ಗೆ ವಿಚಾರಗಳನ್ನು ಮಾತನಾಡೋಣ ಅವರ ಅಭಿಪ್ರಾಯ ಅನಿಸಿಕೆಗಳನ್ನು ಕೇಳೋಣ ನಮಸ್ತೆ ನಮಸ್ತೆ ಹೇಗಿದ್ದೀರಾ ನೀವು ಸೂಪರ್ ಆಗಿದ್ದೀನಿ ಇವಾಗ ಸದ್ಯಕ್ಕೆ ರಾಜ್ಯದಲ್ಲಿ ಎಲ್ಲಾ ಕಡೆ ಕೇಳಿ ಬರ್ತಾ ಇರುವಂತಹ ಸುದ್ದಿ ನಿಮಗೂ ಗೊತ್ತಿರುತ್ತೆ ಸೊ ದರ್ಶನ್ ಅವರು ಅರೆಸ್ಟ್ ಆಗಿರುವಂತದ್ದು ನೀವು ಅವರ ಅಭಿಮಾನಿ ಸೊ ಅಭಿಮಾನಿಯಾಗಿ ನೀವು ಕಂಡ ಹಾಗೆ ದರ್ಶನ್ ಅವರು ಹೇಗೆ ಅಂತ ನನಗೆ ಗೊತ್ತಿರೋ ಹಾಗೆ ನಾನು ನೋಡಿರುವಂಥದ್ದು ಎಲ್ಲರೂ ನೋಡಿರೋ ಹಾಗೆ ಡಿಬೋಸ್ ಸೆಲೆಬ್ರಿಟೀಸ್ ಆಗಿರೋ ಅಂತ ನಾವೆಲ್ಲರೂ ನೋಡಿರೋ ಹಾಗೆ ಜನರಿಗೆ ಸೇವೆ ಮಾಡಿರೋದಾಗಿರ್ಬೋದು ಒಂದಷ್ಟು ಆಶ್ರಮಗಳಿಗೆ ಅವ್ರ ಕಡೆಯಿಂದ ಸಹಾಯ ಆಗಿರ್ಬೋದು ಹಾಗೆ ಅವರ ಬರ್ಡೇ ಅಂತ ಬಂದಾಗ ರೇಷನ್ಸ್ ಬಂದಾಗ ಎಲ್ಲ ಆಶ್ರಮಗಳಾಗಿರ್ಬೋದು ಯಾರಿಗೆ ಊಟ ಮಾಡೋದಕ್ಕೆ ದುಡ್ಡಿರೋದಿಲ್ಲ ಆಮೇಲೆ ಹಕ್ಕಿ ಇರೋದಿಲ್ಲ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಿರೋದಾಗಿರ್ಬೋದು ಹಾಗೆ ಎಷ್ಟೋ ಜನ ಅವ್ರಿಗೆ ವೀಕ್ಲಿ ಅವ್ರ ಮನೆ ಹತ್ರ ಒಂದು ಆರುನೂರು ಜನ ಅಭಿಮಾನಿ ಅಂದರೆ ಸಾಟರ್ಡೆ ವೀಕೆಂಡಲ್ಲಿ ಸಾಟರ್ಡೆ ಸಂಡೇ ಬಂದಾಗ ಅದರಲ್ಲಿ ಒಂದು ನಾನ್ನೂರು ಜನ ಅವ್ರ ಜೊತೆ ಸೆಲ್ಫಿ ತೊಗೊಳಕ್ಕೆ ಬಂದಿರ್ತಾರೆ ಸೊ ಇನ್ನೊಂದು ಇನ್ನೂರು ಜನದಲ್ಲಿ ಒಂದು ಹತ್ತು ಜನಕ್ಕೆ ದರ್ಶನ್ ಸರ್ ಹೆಲ್ಪ್ ಮಾಡಿರೋದಾಗಿರ್ಬೋದು ಸೊ ಏನಾದರೂ ಸ್ಕೂಲ್ ಫೀಸ್ ಆಗಿರ್ಬೋದು ಲೈಕ್ ಅವ್ರಿಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದಾಗ ಅವರು ಸಹಾಯ ಮಾಡಿರ್ಬೋದು ಮನೆ ಕಟ್ಟೋದಕ್ಕೆ ಸಹಾಯ ಮಾಡಿರ್ಬೋದು ಈ ಥರ ನೋಡಿರುವಂತಹ ಅಭಿಮಾನಿಗಳಲ್ಲಿ ನಾನು ಒಬ್ಲು ಯಾರನ್ನ ದರ್ಶನ್ ಸರ್ನ ಹ್ಯಾಸ್ ಎ ಒಂದು ಸೆಲೆಬ್ರಿಟಿ ಆಗಿ ಅಂದರೆ ಡಿ ಬಾಸ್ ಸೆಲೆಬ್ರಿಟಿ ಆಗಿ ಸೊ ನನಗೆ ಕಂಡಂಥ ವಿಷಯಗಳಿದೆಲ್ಲ ಇದನ್ನು ಹೊರ್ತುಪಟ್ಟಿ ಆದರೂ ಬಿಟ್ಟು ನನಗೆ ಬೇರೆ ಥರದಲ್ಲಿ ನಾನು ನೋಡಿಲ್ಲ ಅವ್ರ ಬಗ್ಗೆ ಹಾಗೆ ಇನ್ನೊಂದು ವಿಷಯ ಮೂಕ ಪ್ರಾಣಿಗಳಿಗೂ ಅವರು ಎಷ್ಟೋ ಹೆಲ್ಪ್ನ ಮಾಡಿದ್ದಾರೆ ಅಂದರೆ ಡೊನೇಟ್ ಮಾಡ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಅದಕ್ಕೆ ಏನೇನು ವ್ಯಾಕ್ಸಿನೇಷನ್ಸ್ ಆಗಿರ್ಬೋದು ಆ್ಯಂಡ್ ಬೀದಿ ನಾಯಿಗಳಿರುತ್ತಲ್ಲ ಸೊ ಆ ನಾಯಿಗಳಿಗೂ ಅಷ್ಟೇ ಒಂದೊಂದಕ್ಕೆ ಏನೇನೋ ಸ್ಕಿನ್ ಅಲರ್ಜಿಸ್ ಇರುತ್ತೆ ಒಂದೊಂದು ಹುಷಾರಿರಲ್ಲ ಸೊ ಅದಕ್ಕೂ ಅಷ್ಟೇ ಅವರು ಮೆಡಿಷನ್ ಕೊಡ್ಸೋದಕ್ಕೆ ಹೆಲ್ಪ್ ಮಾಡಿರೋದಾಗಿರ್ಬೋದು ಇದು ಈ ವಿಷಯ ಬಂದು ಶ್ರೀಧರ್ ಅಂತ ನಮ್ಮ ಒಂದು ಪರಿಚಯ ಇರೋವಂಥವ್ರು ಅವರು ಕಮ್ ಆರ್ಟಿಸ್ಟ್ ಕಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿರೋರು ಸೊ ಅವರು ನನಗೆ ಇತ್ತೀಚೆಗೆ ಅವರು ಮನೆ ಹತ್ರ ಬಂದಾಗ ಈ ವಿಷಯಗಳನ್ನ ಹೇಳ್ತಾಯಿದ್ರು ಅವ್ರಿಗೆ ಟೂ ಲ್ಯಾಕ್ಸ್ ಕೊಡೋಕ್ಕೆ ಟೂ ಲ್ಯಾಕ್ಸ್ ಕೊಟ್ಟಿದ್ರಂತೆ ಸೊ ಅವರು ಅಯ್ಯೋ ಸರ್ ಇಷ್ಟು ಹೆಲ್ಪ್ ಎಲ್ಲ ಬೇಡ ಒಂದು ಲ್ಯಾಕ್ ತಗೋ ಸಾಕು ಅಂದ್ಬಿಟ್ಟು ಮತ್ತೆ ಒಂದು ಲಕ್ಷ ಅವ್ರಿಗೆ ವಾಪಸ್ ಕೊಟ್ಟು ಒಂದು ಲಕ್ಷ ತೊಗೊಂಡು ಬಂದು ಬೀದಿ ಅಂದರೆ ಸ್ಟ್ರೀಕ್ಸ್ ಡಾಗ್ಸ್ ಇರುತ್ತಲ್ವ ಸೊ ಅದಕ್ಕೆ ಹೆಲ್ಪ್ ಮಾಡೋದಂತೆ ಈ ಥರ ಒಂದು ನನ್ನ ಇಂಡಸ್ಟ್ರೀಲಿ ಇರೋರು ಅಂಥವ್ರು ನನಗೆ ಆತ್ಮೀಯರು ಒಂದಷ್ಟು ಅವ್ರ ಬಗ್ಗೆ ಪಾಸಿಟಿವಿಟಿನ ನ ಹೇಳಿದಂಥವರೇ ಜಾಸ್ತಿ ಸೊ ಅದು ಬಿಟ್ಟು ನನಗೆ ಬೇರೆ ಗೊತ್ತಿಲ್ಲ ಹಾಗೆ ಒಳ್ಳೆ ನಟ ಅವರ ಹೈಟು ಅವರ ಆ್ಯಕ್ಟಿಂಗು ಅವರ ಡ್ಯಾನ್ಸ್ ಆ್ಯಕ್ ಡ್ಯಾನ್ಸ್ ಬರೋಲ್ಲ ಅಂದ್ರೂ ಅವ್ರು ಮಾಡೋ ಆ ಒಂದು ಕಡಕ್ ಸ್ಟೆಪ್ಗೆ ನಾವೆಲ್ಲ ಫಿದ ನಮ್ಮ ಡಿ ಬಾಸ್ ಸೆಲೆಬ್ರಿಟೀಸ್ ಸೊ ಈ ಥರ ಇರುವಾಗ ಈ ಒಂದು ಘಟನೆ ನಮ್ಗೆ ಯಾರಿಗೂ ನಿಜಾನ ಅಂತ ನಂಬಕ್ಕೆ ಆಗ್ತಿಲ್ಲ ಇವತ್ತಿನವರೆಗೂ ಬಟ್ ಆದರೆ ಸತ್ಯ ಸೊ ಸತ್ಯ ಇಲ್ಲದೆ ಏನೂ ಆ್ಯಕ್ಷನ್ ಯಾರೂ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಅದು ರೂಲ್ಸೂ ಅಲ್ಲ ಸೊ ಅದಕ್ಕೆ ನಾವು ಗೌರವ ಮಾಡಬೇಕು ಇವಾಗ ಏನು ರೂಲ್ಸ್ ನಡೀತಾ ಇದೆ ಏನು ಮಾಡ್ತಿದ್ದಾರೆ ಸೊ ನಾವು ಅವ್ರಿಗೂ ರೆಸ್ಪೆಕ್ಟ್ ಮಾಡಬೇಕು ಸೊ ನಾವೆಲ್ಲರೂ ಆ ವಿಷಯಗಳು ಏನೇನು ನಡೀತಿದೆ ಅಂತ ಗೊತ್ತಾಗೋ ತನಕ ಸುಮ್ಮನೆ ಇರಬೇಕು ಅನ್ನೋದು ನನ್ನ ಒಂದು ಹೌದು ಅಂದರೆ ಅವ್ರ ಬಗ್ಗೆ ಈ ಹಿಂದೆನೂ ಕೂಡ ಒಳ್ಳೆಯ ಅಭಿಪ್ರಾಯ ಇತ್ತು ಯಾಕಂದರೆ ಅವ್ರಿಗಿರುವಂಥ ಅಭಿಮಾನಿಗಳ ಸಂಘನೇ ಜಾಸ್ತಿ ಅಂದರೆ ಅವರು ಸೋಷಿಯಲ್ ವರ್ಕ್ ಇರ್ಬೋದು ಜೊತೆಗೆ ಪ್ರಾಣಿ ಪಕ್ಷಿಗಳಂದರೆ ಅವ್ರಿಗಿರೋ ಪ್ರೀತಿ ಇರ್ಬೋದು ಸೊ ಅಷ್ಟೆಲ್ಲ ಹೆಸರು ಇತ್ತು ಅವರಿಗೆ ಸೊ ಇವಾಗ ಈ ಒಂದು ಸುದ್ದಿ ಕೇಳಿದ ತಕ್ಷಣ ನಿಮಗೆ ಏನು ಅನಿಸಿತು ಸಡನ್ನಾಗಿ ಫಸ್ಟಿಗೆ ಯಾಕಂತಂದರೆ ನಿಮ್ಮ ಸೋಷಿಯಲ್ ಮೀಡಿಯಾ ನಾವು ನೋಡ್ತಾ ಇರ್ತೀವಿ ಅವರ ಅಪ್ಪಟ ಅಭಿಮಾನಿ ಅನ್ನುವಂಥದ್ದು ನಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಸೊ ಕೇಳಿದ ತಕ್ಷಣ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಏನು ಅನಿಸಿತು ಅನ್ನುವಂಥದ್ದು ಇದು ತುಂಬಾ ಶಾಕಿಂಗ್ ಅಲ್ವಾ ಇವಾಗ ಹೆಂಗೆ ಫೀಲ್ ಆಗುತ್ತೆ ಅಂದರೆ ನಮ್ಮ ಮನೇಲೆ ಯಾರಿಗೋ ಆಯಿತು ಅನ್ನೋ ಫೀಲ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಯಾಕಂದರೆ ಅವ್ರನ್ನ ಅಷ್ಟು ಇಷ್ಟಪಟ್ಟಿರ್ತೀವಿ ಅವರ ಒಂದು ನಡವಳಿಕೆನ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ ಸೊ ಅವ್ರ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು ಅವ್ರು ಮಾಡ್ತಿದ್ದಂತಹ ಸಿನಿಮಾಗಳಾಗಿರ್ಬೋದು ಪ್ರೊಡ್ಯೂಸರ್ಗೆ ಅನ್ನದಾತೃ ಅನ್ನೋ ಒಂದು ಹೆಸ್ರನ್ನ ರಾಜ್ಕುಮಾರ್ ಅಪ್ಪಾಜಿ ಬಿಟ್ಟರೆ ಇವರೇ ಅಷ್ಟು ಅಂದರೆ ಅವ್ರನ್ನ ದರ್ಶನ್ ಸಣ್ಣ ಸಿನಿಮಾಗೆ ಒಂದು ಹೀರೋ ಆಗಿ ಸೆಲೆಕ್ಟ್ ಮಾಡ್ದೆ ಅಂದರೆ ಆ ಪ್ರೊಡ್ಯೂಸರ್ ಉದ್ದಾರ ಅಂತ ಅಂದರೆ ಅವ್ರಿಗೆ ಲಾಸೇ ಇಲ್ಲ ಅನ್ನೋದು ನಮ್ಮ ಇಂಡಸ್ಟ್ರಿಯಲ್ಲಿ ಮಾತುಕತೆ ಅಂದರೆ ಎಲ್ಲ ಸಿನಿಮಾನೂ ಹಿಟ್ ಆಗ್ತಿತ್ತು ಅಲ್ವ ಒಂದು ಸ್ವಲ್ಪ ಕಲೆಕ್ಷನ್ ಆಗ್ತಿತ್ತು ಅನ್ನೋದು ಎಲ್ಲರೂ ಹೇಳ್ತಿದ್ರು ಆಮೇಲೆ ಎಲ್ಲ ಪ್ರೊಡ್ಯೂಸರ್ಸು ಎಷ್ಟು ಮರ್ಯಾದೆ ಕೊಟ್ಟು ನಮಗೆ ಇದು ಮಾಡ್ತಾರೆ ಅಂತ ಸೊ ಹಾಗೆ ಇದನ್ನೆಲ್ಲ ತಿಳ್ಕೊಂಡು ಬಂದು ನಾವು ಇಂಡಸ್ಟ್ರಿಗೆ ಬರೋ ಇವಾಗ ಬೇಬಿ ಸ್ಟೆಪ್ ಬೇರೆ ಇವಾಗ ಇಂಡಸ್ಟ್ರಿಗೆ ಬರ್ತಿರೋರು ಸೊ ಇದನ್ನೆಲ್ಲ ನಮಗೂ ಓಕೆ ಈ ಥರ ಇರಬೇಕು ಸೊ ಹ್ಯಾಕ್ ಮಾಡಬೇಕು ಹಿಂಗೆ ಚೆನ್ನಾಗಿ ಮಾಡಬೇಕು ಅಭಿಮಾನಿಗಳನ್ನ ಗೌರವಿಸ್ಬೇಕು ಪ್ರೊಡ್ಯೂಸರ್ನ ಗೌರವಿಸ್ಬೇಕು ಡೈರೆಕ್ಟ್ರುಗಳನ್ನ ಗೌರವಿಸ್ಬೇಕು ಇದನ್ನೆಲ್ಲ ಕಲ್ತ್ಕೊಂಡು ಬಂದಂಥವ್ರು ನಾವು ಸೊ ಈ ಥರ ಒಂದು ನೆಗೆಟಿವಿಟಿ ವಿಷಯ ಬಂದಾಗಲೇ ನನಗೆ ಶಾಕಿಂಗ್ ಆಯ್ತಾ ಫುಲ್ ನನಗೆ ಶಿವರಿಂಗ್ ಆಗ್ತಿತ್ತು ಏನು ನಿಜನಾ ನಿಜನಾ ಅಂತ ಬಿಕಾಸ್ ಇದು ಇಟ್ಸ್ ಅ ನಾರ್ಮಲ್ ಥಿಂಗ್ ಅಲ್ಲ ಅಲ್ಲ ಈಸ್ ಎ ಬಿಗ್ ಸ್ಟಾರ್ ಇನ್ ಅವರ್ ಇಂಡಸ್ಟ್ರಿ ನಮ್ಮ ಸ್ಯಾಂಡಲ್ವುಡ್ಗೆ ಈಸ್ ಎ ಒನ್ ಅವ ಒಂದು ಟಾಪ್ ಮೋಸ್ಟ್ ಹೀರೋ ಅಂತಲೇ ಹೇಳ್ಬೋದು ಅಂದರೆ ಪ್ಯಾನ್ ಇಂಡಿಯಾ ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಅಷ್ಟು ಕಲೆಕ್ಷನ್ ಮಾಡುವಂತಹ ಒಂದು ಸ್ಟಾರ್ ಹೀರೋ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಸೊ ಅಂಥವ್ರನ್ನ ಈ ಥರ ಅರೆಸ್ಟ್ ಮಾಡಿದ್ರೆ ಹೋಟೆಲ್ ಅಂದರೆ ಶೂಟ್ಗಿನ್ನೇನು ಹೋಗಬೇಕಾಗಿತ್ತು ಹೋಗಿ ಅರೆಸ್ಟ್ ಮಾಡಿ ಆ ಒಂದು ಜೀಪಲ್ಲಿ ಬರುವಾಗ ಅವರ ಒಂದು ಆ ಒಂದು ಫೀಲಿಂಗ್ ಇರುತ್ತೆ ಅಲ್ಲ ತುಂಬ ನೋವಾಗತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅದು ಓಕೆ ಇನ್ನೊಂದು ದರ್ಶನ್ ಅವರು ಈ ಹಿಂದೆ ಕೂಡ ಅಷ್ಟೇ ನಾವು ಗಮನಿಸಿದ ಹಾಗೆ ವಿಜಯಲಕ್ಷ್ಮಿ ಅಂದರೆ ಅವರ ಪತ್ನಿ ಮೇಲೇ ಹಲ್ಲೆ ಮಾಡಿಸಿ ನಡೆದಿರುವಂಥ ಒಂದು ಘಟನೆ ಕೂಡ ನಡೆದಿತ್ತು ಅದಾದಮೇಲೆ ಒಂದಲ್ಲ ಒಂದು ಘಟನೆಗಳು ನಡೀತಾ ಬಂತು ನಾವು ಕೂಡ ನೋಡ್ತಾನೆ ಇರ್ತಿದ್ವಿ ಸೊ ಹಾಗಾಗಿ ವಿವಾದಕ್ಕೇ ಜಾಸ್ತಿಯಾಗಿ ಅವಳು ಸಿಕ್ ಅವರು ಸಿಕ್ಕಾಕೊಳ್ತಾ ಇದ್ದಾರೆ ಅನ್ನುವಂಥ ಒಂದು ವಿಚಾರ ಸೊ ಇದು ಈ ಒಂದು ವಿಚಾರಕ್ಕೆ ಏನು ಕಾರಣ ಆಯಿತು ಅನ್ನುವಂಥದ್ದು ರೀಸನ್ ಏನಿರ್ಬೋದು ಅಂತ ಹೇಳ್ತೀರಾ ಅಂದರೆ ಒಂದು ಹೆಣ್ಣಿಗೆ ಅಂದರೆ ಮೆಸೇಜ್ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಈ ಥರ ಆಯಿತಾ ಅಥವಾ ನಿಮ್ಮ ಏನು ಹೇಳ್ತಾರೆ ಇದ್ರ ಬಗ್ಗೆ ಈ ಈ ಬಗ್ಗೆ ಹೇಳೋದಾದರೆ ಹೌದು ಅವರು ಲೈಕ್ ನೋಡಿ ಇವಾಗ ಪಾಸಿಟಿವ್ ಎಲ್ಲಿರುತ್ತೆ ಅಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ ಇವಾಗ ಒಳ್ಳೆಯ ಕೆಲಸ ಏನು ಮಾಡ್ತಿರ್ತೀವಿ ಹಾಗೆ ನೆಗೆಟಿವಿಟಿ ಇವಾಗ ಒಂದು ಒಳ್ಳೆಯದು ನಮ್ಮಲ್ಲಿ ದೇವರು ನಮ್ಮ ಜೊತೆ ಇದ್ದಾರೆ ಅಂದರೆ ಲುಕ್ ಲೈಕ್ ನೆಗೆಟಿವಿಟಿ ಅಂದರೆ ಕೆಟ್ಟದ್ದು ಇರುತ್ತೆ ಅಂದರೆ ಅದು ಅಟ್ಯಾಕ್ ಮಾಡ್ತಾ ಇರುತ್ತೆ ಏನಾದರೂ ನಾವು ಒಳ್ಳೇದು ಮಾಡ್ತಿದ್ರೆ ಏನು ಇಷ್ಟು ಚೆನ್ನಾಗಿ ಒಳ್ಳೇದು ಮಾಡಿದೆ ಅಂತ ನೆಗೆಟಿವಿಟಿ ಸೊ ಅಂಥದ್ದಿದು ಇದು ಎಷ್ಟು ಒಂದು ಚಿಕ್ಕ ವಿಷಯ ಇಷ್ಟು ದೊಡ್ಡದಾಗುತ್ತೆ ಅಂತ ನಾವೆಲ್ಲ ನೋಡಿ ಕಲ್ತ್ಕೋಬೇಕು ಇವಾಗ ಏನು ನಡೀತಿದೆ ಇದು ನೆಕ್ಸ್ಟ್ ಯಾರು ಮಾಡಕ್ಕೆ ಹೋಗ್ಬಾರ್ದು ಬ್ಯಾಡ್ ಕಮೆಂಟ್ಸ್ ಆಗ್ತೀರ ಆದರೂ ಜನ ಬಿಟ್ಟಿದ್ದಾರೆ ಇನ್ನೂ ಬ್ಯಾಡ್ ಕಮೆಂಟ್ಸ್ ಆಗ್ತಾರೆ ಇನ್ನು ಎಷ್ಟೋ ಜನ ಹುಡುಗಿರು ಇದು ಅವರು ವಿ ಎ ಪಿ ಆಗಿರೋದ್ರಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿರೋದಕ್ಕೆ ಇಷ್ಟೊಂದು ನ್ಯೂಸ್ ಆಗ್ತಿದೆ ಬಟ್ ಇನ್ನು ಎಷ್ಟೋ ಜನದ ಮನೇಲಿ ಹೆಣ್ಮಕ್ಳಿಗೆ ಎಷ್ಟು ಪ್ರಾಬ್ಲಮ್ ಆಗಿ ಎಷ್ಟು ಸೂಸೈಡ್ಗಳಾಗಿದ್ದಾವೋ ಅವ್ರು ಯಾರೂ ಆಚೆಗೆ ಬರ್ತಿಲ್ಲ ಸೊ ಇದೆಲ್ಲ ನೋಡಿದಾಗ ಬೇಜಾರು ಅನಿಸುತ್ತೆ ನಮ್ಮ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡಿಕೊಂಡು ನಮಗೆಷ್ಟು ಬೇಕೋ ಅಷ್ಟು ಒಳ್ಳೇದು ಮಾಡಿಕೊಂಡು ಒಳ್ಳೇದು ಮಾತಾಡಿಕೊಂಡು ಎಲ್ಲದ್ರ ಬಗ್ಗೆ ಹೋಗಬೇಕು ಅಂತ ನೆಗೆಟಿವಿಟಿನ ಒಂದು ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿದ್ರೆ ನಾವು ಇನ್ನೂ ಒಂದಷ್ಟು ನಮ್ಮ ನಾವು ಚೆನ್ನಾಗಿರೋದಲ್ಲ ನಮ್ಮ ಜೊತೆಲಿರೋರು ಚೆನ್ನಾಗಿರ್ತಾರೆ ಸೊ ಅಷ್ಟು ಬ್ಯಾಡ್ ಕಮೆಂಟ್ಸ್ ಹಾಕೋದು ವಿಷಯ ಎಲ್ಲರಿಗೂ ಗೊತ್ತಿರೋದ್ರಿಂದ ಮತ್ತೆ ನಾನು ರೈಸ್ ಮಾಡಕ್ಕೆ ಹೋಗೋಲ್ಲ ಬೋರ್ ಆಗಿಬಿಡುತ್ತೆ ಜನರಿಗೆ ಸೊ ಆ ಒಂದು ಚಿಕ್ಕ ವಿಷಯ ಇವತ್ತು ಇಷ್ಟು ದೊಡ್ಡದು ವಿಷಯ ಆಗಿದೆ ಸೊ ಇದನ್ನು ನಾವು ನೋಡಿ ಕಲ್ತ್ಕೋಬೇಕು ಯಾವತ್ತೂ ಒಂದು ಸಿಟ್ಟನ್ನ ಕಮ್ಮಿ ಮಾಡ್ಕೋಬೇಕು ಸೊ ಹೆಂಗೆ ಆ್ಯಕ್ಷನ್ ತೊಗೋಬೇಕು ಅನ್ನೋದನ್ನ ನಾವು ಈ ಒಂದು ಮೂಲಕ ತಿಳ್ಕೋಬೇಕು ಬಟ್ ಆದರೆ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೂ ಒಂದು ಹೇಳಿ ಮನೇಲಿ ನಾರ್ಮಲ್ ಇವಾಗ ಒಂದು ಇವಾಗ ಯಾವುದೋ ನಾರ್ಮಲ್ ಮನೆ ಅಂದ್ಕೊಳ್ಳಿ ಜನರು ಅವ್ರ ಮನೆಗೆ ಈ ಥರ ಬ್ಯಾಡ್ ಕಮೆಂಟ್ಸ್ ಬಂದಾಗ ಇನ್ಬಾಕ್ಸಲ್ಲಿ ಈ ಥರ ಬಂದಾಗ ಆಬ್ವಿಯಸ್ಲಿ ಹೆಂಗೆ ರಿಯಾಕ್ಟ್ ಮಾಡ್ತಿದ್ರು ಸೊ ಹಂಗೆ ರಿಯಾಕ್ಟ್ ಆಗಿದೆ ಅನ್ನೋದು ನನ್ನ ಒಂದು ಅನಿಸಿಕೆ ಓಕೆನಾ ಆದರೆ ಅಲ್ಲಿ ಏನು ನಡೆದಿದೆ ಅಲ್ಲಿ ಏನಕ್ಕೆ ಹಿಂಗಾಯಿತು ಏನೂ ನಮಗೆ ಗೊತ್ತಿಲ್ಲ ಬಿಕಾಸ್ ನಾವು ಕಣ್ಣಿಂದ ಯಾರೂ ನೋಡಿಲ್ಲ ಸೊ ನಾವೆಲ್ಲರೂ ರೆಕ್ಸ್ಪೆಕ್ಟ್ ಮಾಡಬೇಕಾಗಿರೋದು ನಮ್ಮ ಲಾಗೆ ಅಂದರೆ ನ್ಯಾಯಕ್ಕೆ ಅದನ್ನು ನಾವು ನಾಳೆನೋ ನಾಳಿದೋ ಗೊತ್ತಾಗತ್ತೆ ಅಲ್ಲಿ ತನಕ ವಿ ಶುಡ್ ವೆಯ್ಟ್ ಅಲ್ವಾ ಅದ್ರ ಮುಂದೆ ನಾವು ಯಾರೂ ಚಿಕ್ಕ ಯಾರು ಯಾರೂ ದೊಡ್ಡವರೇ ಅಲ್ಲ ಅದೇ ದೊಡ್ಡದು ಸೊ ಆಬ್ವಿಯಸ್ಲಿ ನಾವು ಅವ್ರಿಗೆ ವೆಯ್ಟ್ ಮಾಡೋಣ ಅವ್ರು ಏನು ಹೇಳ್ತಾರೆ ಅದನ್ನು ತಿಳ್ಕೊಂಡು ನಾವು ಅವ್ರು ಹಾಗೆ ಮೂವ್ ಆನ್ ಆಗಬೇಕು ಯಾಕಂದರೆ ತಪ್ಪು ಮಾಡಿಲ್ಲ ತಪ್ಪು ಮಾಡೇ ಇಲ್ಲ ಸರಿ ಮಾಡಿದ್ದೀವಿ ಅಂತಲೂ ಹೇಳೋಕ್ಕಾಗಲ್ಲ ಸರಿ ಮಾಡ್ದೇ ಹಂಗೆ ಹೋಗೋಕ್ಕೂ ಆಗೋಲ್ಲ ಸರಿ ಮಾಡಿದರೆ ತಪ್ಪು ಮಾಡಿದರೆ ಹಂಗೆ ಹೋಗ್ತಾರೆ ಅದು ಹೇಳೋಕ್ಕಾಗಲ್ಲ ಸೊ ನಮಗೇನು ಗೊತ್ತಿಲ್ಲ ಸೊ ನಮಗೆ ಈ ನ್ಯೂಸ್ ಇವಾಗ ಇದೆಲ್ಲ ಗೊತ್ತಾಗಿರೋದು ನಮಗೆ ನ್ಯೂಸ್ ಮೂಲಕ ಸೊ ಒಂದಷ್ಟು ನಡೆದಿರೋದಕ್ಕೆ ಅವರು ತೋರಿಸಿದ್ದಾರೆ ಮೀಡಿಯಾ ಸುಮ್ಮ ಸುಮ್ಮನೆ ತೋರಿಸಿಲ್ಲ ಅಲ್ಲೇನು ನಡೆದಿದೆ ಅದನ್ನು ತೋರಿಸ್ತಾ ಇದ್ದಾರೆ ಸೊ ಹೀಗಾಗಿ ನಾವೆಲ್ಲ ಸುಮ್ಮನೆ ಇರಬೇಕು ನೋಡಬೇಕು ಸುಮ್ಮನೆ ಆಗಬೇಕು ಜಾಸ್ತಿ ಈ ಒಂದಷ್ಟು ಜನ ಬ್ಯಾಡ್ ಕಮೆಂಟ್ಸ್ ಹಾಕಿರ್ಬೋದು ಆಲ್ರೆಡಿ ಪ್ರೂವ್ ಮಾಡಿರೋ ಥರ ಮಾಡೋದಾಗಿರ್ಬೋದು ಅದನ್ನು ಕಮ್ಮಿ ಮಾಡ್ಕೋಬೇಕು ನಾವೆಲ್ಲರೂ ಜನರು ನ್ಯಾಯಾಲಯಕ್ಕೆ ಬೆಲೆ ಕೊಡೋಣ ನಮ್ಮ ಲಾ ಏನಿದೆ ಆ ಒಂದು ಸೆಕ್ಷನ್ಸ್ ಏನೇನಿರುತ್ತೆ ಅವ್ರು ಹೇಗೆ ಅದನ್ನು ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾರೋ ಅದಕ್ಕೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಅದರ ಹೋಗಬೇಕು ಓಕೆ ಇನ್ನು ಮೇಡಮ್ ಇನ್ನೂ ಸಾಕಷ್ಟು ಜನ ಸೆಲೆಬ್ರಿಟಿಗಳನ್ನು ನಾವು ನೋಡ್ತೀವಿ ಹಾಗೆ ದೊಡ್ಡ ಹೆಸರು ಮಾಡಿರೋರು ಅದರಲ್ಲೂ ದರ್ಶನ್ ಅವರ ಹೆಸರು ತುಂಬಾ ಮುಖ್ಯವಾಗಿರುವಂಥದ್ದು ಟಾಪಲ್ಲಿರುವಂಥದ್ದು ಹಾಗೆ ಒಂದು ಸೆಲೆಬ್ರಿಟಿಯಾಗಿ ಸಾಮಾನ್ಯ ವ್ಯಕ್ತಿಯನ್ನು ನೋಡುವಂಥ ರೀತಿ ಎಲ್ಲೋ ರೀತಿಯಲ್ಲೆಲ್ಲೋ ಎಡವಿದ್ರು ಅಂತ ನಿಮ್ಗೆ ಅನ್ಸಲ್ವ ಅಂದರೆ ಈ ಒಂದು ವಿಚಾರಕ್ಕೆ ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಜಾಸ್ತಿಯಾಗಿ ಕೇಳ್ತಾ ಬಂದಿರುವಾಗ ಸೊ ತಪ್ಪಂತ ಅನ್ಸಲ್ಲ ಒಂದು ಸೆಲೆಬ್ರಿಟಿಯಾಗಿ ಸಾಮಾನ್ಯ ವ್ಯಕ್ತಿಯನ್ನು ಈ ಥರ ನೋಡಿರುವಂಥದ್ದು ಅಥ್ವಾ ಈ ಒಂದು ಕೊಲೆ ಅಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥ ವಿಚಾರ ಬಂದಾಗ ಸೆಲೆಬ್ರಿಟಿ ಆಗಿ ಮಾಡಿರುವಂಥದ್ದು ಎಷ್ಟೊಂದು ತಪ್ಪು ಅಂತ ಅನಿಸುತ್ತೆ ಅದನ್ನೇ ನಾನು ಲಾಸ್ಟ್ ಇಂಟ್ರ್ವಲ್ಲು ಹೇಳ್ದೆ ಅವರು ಅಷ್ಟು ಥಿಂಕ್ ಮಾ ಅಂದ್ರೆ ಅವರು ಸೆಲೆಬ್ರಿಟಿಯಾಗೆ ಥಿಂಕ್ ಮಾಡಿಲ್ಲ ಇದು ರಿಯಾಲಿಟಿ ಒಂದು ಸ್ಟಾರು ನಾನು ದೊಡ್ಡ ಸ್ಟಾರು ನಾನು ಹಿಂಗೆ ಒಂದು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ಅವರು ಥಿಂಕ್ ಮಾಡಿದೆ ಒಂದು ನಾರ್ಮಲ್ ಪರ್ಸನಾಗಿ ಥಿಂಕ್ ಮಾಡಿರೋದ್ರಿಂದ ಹೆಂಗೆ ಏನಾಗಿದೆ ಅಂತಲೇ ನನಗೆ ಗೊತ್ತಿಲ್ಲ ಅಲ್ಲ ಸೊ ಎನ್ಕ್ವೈರಿ ನಡೀತಿದೆ ಅದು ನಮಗೆ ಎಲ್ಲರಿಗೂ ಗೊತ್ತಾದಾಗಲೇ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಗೊತ್ತಾಗಿರೋದು ಈ ವಿಷಯನ ನಾವು ತುಂಬ ಮಾತಾಡೋಕ್ಕೆ ಹೋದಾಗ ಅಲ್ಲಿ ತಪ್ಪಾಗಿ ಹೋಗ್ಬಿಡುತ್ತೆ ಯಾಕೆಂದರೆ ನಾನು ಹೋಗಲ್ಲಿ ನೋಡಿಲ್ಲ ನಾನೇನೋ ಹೇಳೋದಕ್ಕೆ ನನಗೇನು ನ್ಯೂಸ್ ಹೇಳ್ತಿದ್ದಾರೋ ಅದನ್ನು ನಾನು ನಂಬ್ತಾ ಇದ್ದೀನಿ ಬಟ್ ಅಷ್ಟು ದಿನದಿಂದ ಅವರು ಎನ್ಕ್ವೈರಿ ಮಾಡ್ತಿದಾರಲ್ಲ ನಮ್ಮ ಆಫೀಸರ್ಸು ಪೊಲೀಸ್ ಆಫೀಸರ್ಸು ಡಿಪಾರ್ಟ್ಮೆಂಟು ಸೊ ಅವ್ರು ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇ ಇಂಪಾರ್ಟೆಂಟು ನಾವು ಅದನ್ನು ವೆಯ್ಟ್ ಮಾಡಬೇಕು ಸೊ ಸೆಲೆಬ್ರಿಟೀಸ್ ಆಗಿ ಒಂದು ನಾರ್ಮಲ್ ಪೀಪಲ್ನ ಹಿಂಗೆ ಮಾಡೋದು ತಪ್ಪು ಅಂತ ಇರೋದು ಕರೆಕ್ಟೇ ಬಟ್ ಅವರು ಅಲ್ಲಿ ಸೆಲೆಬ್ರಿಟಿಯಾಗಿ ಥಿಂಕ್ ಮಾಡಿದಾರೋ ಒಂದು ನಾರ್ಮಲ್ ಮನುಷ್ಯನಾಗಿ ಒಂದು ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸಿದಾರೋ ಅದು ನಮಗೆಲ್ಲ ವೇಯ್ಟ್ ವೇಟ್ ಮಾಡಿ ನೋಡಬೇಕು ಅಂದರೆ ಒಂದು ಜಸ್ಟ್ ಒಂದು ಮಾತಲ್ಲಿ ಹೇಳಿ ಇದರ ಈ ಒಂದು ಚಿಕ್ಕ ವಿಷಯವನ್ನು ಅಲ್ಲಿ ಕ್ಲಿಯರ್ ಮಾಡ್ಬೋದಿತ್ತು ಅಂತ ನಿಮಗೆ ಮನಸ್ಸಲ್ಲಿ ಬಂದಿಲ್ವಾ ಅಂದರೆ ಹೌದು ಹೌದು ಇದು ಸೀಕ್ವೆನ್ಸ್ ನನಗೂ ನನ್ನ ಲೈಫಲ್ಲೂ ನಡೆದಿತ್ತು ಒಂದು ತ್ರೀ ಇಯರ್ಸ್ ಬ್ಯಾಕ್ ನನಗೂ ಒಂದು ರೀಲ್ಸ್ ಮಾಡಿದ್ದೆ ಅದು ತುಂಬ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆದಾಗ ಯಾರೋ ಒಬ್ಬರು ಬ್ಯಾಡ್ ಕಮೆಂಟ್ಸ್ ಮಾಡಿದ್ರು ಆಮೇಲೆ ಹಿನ್ಬಾಕ್ಸಲ್ಲಿ ಏನೇನೋ ಕೆಡ್ದಾಗೆ ಫೋಟೋಸ್ ಎಲ್ಲ ನನಗೆ ಶೇರ್ ಮಾ ಅಂದರೆ ನನ್ನ ಫೋಟೋಸ್ ತಗೊಂಡು ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಹೆದರಿಕೆ ಆಗಿ ಆ ಒಂದು ಪರಿಸ್ಥಿತಿ ನಾನು ಅನುಭವ್ಸಿದ್ದೀನಿ ಹಾಗಾಗಿ ನನಗೇನು ಅನಿಸ್ಬಿಡುತ್ತೆ ಗೊತ್ತಾ ನಾನು ಯಾಕೆ ಇಷ್ಟು ಧೈರ್ಯದಿಂದ ಬಂದು ಮಾತಾಡ್ತಿದ್ದೀನಿ ಅಂದಾಗ ಸೊ ಅದನ್ನು ನಾವೂ ಹ್ಯಾಂಡಲ್ ಮಾಡಿರ್ತೀವಿ ಅವಾಗ ನಮಗೂ ಎಷ್ಟು ತೊಂದರೆ ಆಗಿರುತ್ತೆ ಅದು ನಮಗೆ ಗೊತ್ತಿರುತ್ತೆ ಸೊ ಇವತ್ತು ಅವ್ರು ಬಿ ಐ ಪಿ ಆಗಿರೋದಕ್ಕೆ ಆ ಒಂದು ಲೆವೆಲಲ್ಲಿ ನೇಮ್ ಆಗ್ತಿದೆ ಈ ಒಂದು ಕಾಂಟ್ರವರ್ಸಿ ಸೊ ಬಟ್ ಆದರೆ ಈ ಒಂದು ಏನಂತಾರೆ ಆ ಒಂದು ಪರಿಸ್ಥಿತಿಲಿ ಹೆಣ್ಮಕ್ಳು ತುಂಬ ಡೌನ್ ಆಗಿಬಿಟ್ಟಿರ್ತಾರೆ ಯಾಕಂದರೆ ಅವ್ರು ಯಾರು ಅಂತಲೇ ಗೊತ್ತಿರಲ್ಲ ಅದನ್ನ ರೀಲ್ಸ್ ಮಾಡಿ ಅವ್ರು ಕಮೆಂಟ್ಸ್ ಮಾಡಿ ಸುಮ್ಮನೆ ಆಗೋಲ್ಲ ಒಂದು ಸಲ ಅವರು ಇವಾಗ ನೆಕ್ಸ್ಟು ಏನಾಗ್ತೀವಿ ಅದನ್ನು ನಾವು ಅಂದರೆ ಅವ್ರಿಗೆ ಅವ್ರ ಉದ್ದೇಶ ಅವ್ರ ಮೈಂಡಲ್ಲಿ ನಾವು ಇನ್ ಲೈ ಇನ್ ಲೈಫಲ್ಲಿ ಸೋಷಲ್ ಮೀಡಿಯಾನೇ ಟಚ್ ಮಾಡಬಾರ್ದು ಅನ್ನೋದು ಇರುತ್ತೆ ಆ ಥರದ್ದು ಮನಸ್ಥಿತಿ ಇರೋರು ಇದ್ದಾರೆ ಸೊ ಇವಾಗಲೂ ಅಷ್ಟೇ ಎಷ್ಟೊಂದು ಕಮೆಂಟ್ಸ್ ಬರುತ್ತೆ ನಾನು ಯಾವುದು ತೆಗ್ದೇ ನೋಡ್ತಲ್ಲ ನಾನು ಆಫೇ ಮಾಡಿಬಿಡ್ತೀನಿ ಬಟ್ ಇದು ಸೂಕ್ಷ್ಮವಾಗಿಯೇ ತಪ್ಪಿದೆ ರೀ ಇವಾಗ ಎರಡು ಕೈ ಸೇರಿದ್ರೇ ಚಪ್ಪಾಳೆ ಅನ್ನಂಗೆ ಇವಾಗ ನಿಮ್ಗೆ ಅಷ್ಟು ಸೆನ್ಸಿಟಿವ್ ಆಗಿ ನಾವಿದ್ದಾಗ ಹೆಣ್ಮಕ್ಳು ಸೊ ನಮ್ಮ ಪ್ರೊಫೈಲ್ನ ಅಲ್ಲಿ ಒಂದು ಸೆಟ್ಟಿಂಗ್ಸಲ್ಲಿ ಕೊಟ್ಟಿದ್ದಾರೆ ನಮಗೆ ಪ್ರೈವಸಿ ಅಕೌಂಟ್ ಅಂತ ಆಗಿರ್ಬೋದು ಪಬ್ಲಿಕ್ ಫಿಗರ್ ಅಂದರೆ ದೇ ಆರ್ ಫಸ್ಟ್ ಅವರು ಇದು ಮಾಡಿರ್ತಾರೆ ನಮಗೆ ಅಂದರೆ ನೀನು ಪಬ್ಲಿಕ್ ಫಿಗರ್ ಅಂದರೆ ಎಲ್ಲದಕ್ಕೂ ಬ್ಯಾಡ್ ಕಮೆಂಟ್ಸು ಬರುತ್ತೆ ಪಾಸಿಟಿವ್ ಆಗೂ ಬರುತ್ತೆ ಸೊ ಶೇರು ಆಗುತ್ತೆ ನಿನ್ಗೆ ಓಕೆನಾ ಅಂತ ಅಲ್ಲಿ ಎಲ್ಲನೂ ಆಪ್ಷನ್ಸ್ ಇರುತ್ತೆ ಸೊ ನಾವು ಆ ಥರ ಅಷ್ಟು ಸೆನ್ಸಿಟಿವ್ ಇದ್ದಾಗ ಆ ಥರ ಓ ಈ ಒಂದು ಸೀಕ್ವೆನ್ಸಲ್ಲಿ ಆಗುತ್ತೆ ಅಂದಾಗ ನಾವು ಪ್ರೈವೇಟಲ್ಲಿ ಇಟ್ಕೊಬಿಡ್ಬೇಕು ನಮ್ಮ ಅಕೌಂಟ್ನ ಯಾರು ತೆಗೆದು ನೋಡೋಕ್ಕಾಗಲ್ಲ ಇವಾಗ ನಾನು ನಿಮ್ಮ ಅಕೌಂಟ್ ನೋಡಬೇಕಂದ್ರೆ ನಿಮಗೆ ರಿಕ್ವೆಸ್ಟ್ ಕಳಿಸ್ಬೇಕು ಆದರೆ ನೀವು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ತಾನೇ ನೀವು ನನ್ನ ರೀಲ್ಸ್ ನೋಡೋಕ್ಕಾಗೋದು ನೀವು ನನ್ನ ಪಿಕ್ಚರ್ಸ್ ನೋಡೋಕ್ಕಾಗೋದು ನನ್ನ ಸ್ಟೋರೀಸ್ ನೋಡೋಕ್ಕಾಗೋದು ಅಷ್ಟು ಸೆನ್ಸಿಟಿವ್ ಆಗಿದ್ದಾಗ ಇದ್ದಾಗ ನಾವು ಈ ಥರ ನಮಗೆ ಹಿಂಗೆ ಆಗುತ್ತೆ ಅಂತ ಅನ್ನಿಸ್ದಾಗ ನಾವು ಆ ಥರ ಹೆಣ್ಮಕ್ಳು ಮಾಡ್ಕೋಬೇಕಾಗಿತ್ತು ಪ್ರೈವಸಿ ಅಕೌಂಟಲ್ಲಿ ಇಟ್ಕೊಂಡಾಗ ಯಾರೂ ನೋಡೋಕ್ಕೂ ಆಗೋಲ್ಲ ಸೊ ಇಲ್ಲ ನಾನು ಒಂದು ಪಬ್ಲಿಕ್ ಫಿಗರ್ ಆಗಿ ಎಲ್ಲನೂ ಎದುರಿಸ್ತೀನಿ ಅಂದಾಗ ಯು ಶುಡ್ ನೆಗೆಟಿವ್ನು ಎದುರಿಸ್ಬೇಕು ಪಾಸಿಟಿವ್ನು ಎದುರಿಸ್ಬೇಕು ಎರಡೂ ಒಂದೇ ಥರ ತೊಗೋಬೇಕಾಗಿತ್ತು ಈ ವಿಷಯ ಹೆಂಗೆ ಅವ್ರಿಗೋಯ್ತು ಬಾಸ್ಗೆ ಹೋಯ್ತು ಐ ಡೋಂಟ್ ನೋ ಅದು ನಿಜವಾಗ್ಲೂ ನನಗೆ ಕತೆ ಗೊತ್ತಿಲ್ಲ ಯಾಕಂದರೆ ನಾನು ಸತ್ಯ ಮಾತಾಡಬೇಕು ಇವಾಗ ನಾನು ಇವಾಗ ನೀವು ಗೊತ್ತಿದ್ರೆ ನಿಮ್ಮ ಜೊತೆ ನಾನು ಇದ್ದಾಗ ಆ ಕತೆ ನನಗೆ ಗೊತ್ತಿರುತ್ತೆ ಇವಾಗ ನೀವು ನನಗೆ ಪರಿಚಯ ಇದ್ರೂ ನೀವು ಫೋನಲ್ಲಿ ಹೇಳಿದ್ರೆ ಮಾತ್ರ ನನಗೆ ಗೊತ್ತಿರುತ್ತೆ ಇಲ್ಲಾಂದ್ರೆ ಸಿಕ್ತಾಗ ಹಿಂಗೆ ಹಿಂಗೆ ಆಯಿತು ಸಾಕ್ಷಿ ಅಂದಾಗ ಗೊತ್ತಿರುತ್ತೆ ಅದು ಬಿಟ್ಟು ಇವಾಗ ಬೇರೆಯವರು ಹೇಳಿದಾಗ ನಾನು ಹೆಂಗೆ ನಂಬೋಕಾಗತ್ತೆ ಸೊ ಅಲ್ಲಿ ಏನಾಯಿತು ಅದು ತಪ್ಪು ಅದೇ ಎರಡು ಕಡೆಯೂ ತಪ್ಪಿದೆ ನಾನು ಈ ಕಡೆ ಇವರು ಸರಿ ಇವರು ಸರಿ ಅಂತ ಹೇಳ್ತಾ ಇಲ್ಲ ಸೊ ತಪ್ಪು ಆಗೋಗಿದೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ನಾವೆಲ್ಲ ಹೆಂಗಿರಬೇಕು ಅದನ್ನು ತಿಳ್ಕೊಬೇಕು ಅಷ್ಟೆ ಇದು ಒಂದು ಏನಂತಾರೆ ಎಕ್ಸಾಂಪಲ್ ಯೂತ್ಗೆ ಈ ಒಂದು ಈ ಒಂದು ಮ್ಯಾಟ್ರು ಈ ಒಂದು ಏನಂತಾರೆ ಪ್ರಕರಣ ಸೊ ಒಂದು ಯೂತ್ಗೆ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಯಾಕಂದರೆ ನೆಕ್ಸ್ಟು ಅಷ್ಟು ಸೆನ್ಸಿಟಿವ್ ಆಗಿರೋರು ಒಂದು ಸ್ವಲ್ಪ ಏನಂತಾರೆ ಹಾಂ ಸೊ ನೆಕ್ಸ್ಟ್ ಟೈಮ್ ಅವ್ರು ಬೇರೆಯವ್ರಿಗೆ ಈ ಥರ ಏನೋ ಆಗಲ್ಲ ಅನಿಸುತ್ತೆ ಅದೇ ಒಂದು ಪಾಸಿಟಿವಿಂದ ಒಂದು ನೆಗೆಟಿವಿಂದ ಒಂದು ಪಾಸಿಟಿವ್ ಆಗುತ್ತೆ ನಾವೆಲ್ಲ ನೋಡ್ತಿದ್ದೀವಿ ಸೊ ಇವಾಗಲೂ ಗೊತ್ತಾಗ್ತಿದೆ ಇಷ್ಟು ಜನ ಅವ್ರನ್ನ ಪ್ರೀತಿ ಮಾಡ್ತಿದ್ದಾರೆ ಅಂತ ಯಾರನ್ನ ದರ್ಶನ್ ಸರ್ನ ಸೊ ನನಗೆ ಅನಿಸುತ್ತೆ ಕಮ್ಮಿ ಆಗೋಲ್ಲ ಅಂತ ಅನ್ಸುತ್ತೆ ಬಟ್ ಇವಾಗ ನೆಕ್ಸ್ಟ್ ಯೂತ್ ಇದ್ದಾರಲ್ಲ ಇವಾಗ ಬೇಬಿ ಮಕ್ಳುಗಳಿರ್ತಾರಲ್ಲ ಸೊ ಅವ್ರಿಗೆ ಅವ್ರ ಬಗ್ಗೆ ಒಂಥರ ಅನಿಸ್ಬೋದು